ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇನ್ನು ಮುಂದೆ ಹುತಾತ್ಮ ದಿನ ಆಚರಿಸ್ತೇವೆ. ಮುಖ್ಯವಾಗಿ ಈ ವರ್ಷ 11 ಗಂಟೆಗೆ ಸರಿಯಾಗಿ ಎಲ್ಲೇ ಇರಲಿ ಹೇಗೆ ಇರಲಿ 7 ನಿಮಿಷ ಮೌನಾಚರಣೆ ಮಾಡುವ ಸರ್ಕಾರ ಆದೇಶ ಮಾಡಿದೆ. ಎಲ್ಲೇ ಇರಲಿ ಹೇಗೆ ಇರಲಿ ನಾವು 7 ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡುವಂತ ಹೇಳಿದ್ರೆ 11 ಗಂಟೆಗೆ ಕರೆಕ್ಟ್ ಆಗಿ 11 ಗಂಟೆಯಿಂದ 11 ಗಂಟೆ 7 ನಿಮಿಷಕ್ಕೆ ಮುಖ್ಯವಾಗಿ ರಾಷ್ಟ್ರ ಗಾಂಧೀಜಿ ಪುಣ್ಯತಿಥಿಯಿಂದನೇ ಈ ಉತ್ಸವ ನಿವಾರಣೆ ದಿನ ಆಚರಣೆ ಯಾಕೆ ಇಟ್ಕೊಂಡ್ರು ಅಂದ್ರೆ ನಮ್ಮ ಗಾಂಧೀಜಿಯವರು ಇವನ್ ಕಡಿದ್ರ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರು ಅಹಿಂಸಾವಾದಿಗಳು ಅವರು ನಮ್ಮ ಒಂದು ಅಹಿಂಸಾವಾದದಿಂದ ನಮ್ಗೆಲ್ಲ ಹೋರಾಡಿ ಮತ್ತೆ ಪ್ರಾಣವನ್ನು ಬಲಿ ಕೊಟ್ಟು ಸ್ವತಂತ್ರ ತಂದು ಕೊಟ್ರು ಅಂದ್ರೆ ನಿಮ್ಗೆಲ್ಲ ಗೊತ್ತು. ಆದ್ರೆ ಕುಷ್ಠರೋಗ ನಿವಾರಣೆ ಮಾಡೋದಕ್ಕೆ ತುಂಬಾ ಆ ಕಾಲದ ಶ್ರಮ ಪಟ್ಟಿದ್ರು. ಅವ್ರು ಹೇಳ್ತಾ ಇದ್ರು ಕುಷ್ಠರೋಗ ಸೇವೆ ನನ್ನ ಜನ್ಮ ಸಾರ್ಥ ಅಂತ ಹೇಳೋರು. ಕುಷ್ಠರೋಗ ಸೇವೆನ ಮಾಡ್ತಿದ್ರು. ಎದ್ಕೆ ಅವ್ರು ಹೇಳ್ತಾ ಇದ್ರು ನಮ್ಮ ದೇಶ ಕುಷ್ಠರೋಗ ಮುಕ್ತ ಆದ್ರೆ ಅವತ್ತು ನಮ್ಮ ದೇಶ ಇನ್ನೂ ಪೂರ್ತಿ ಸ್ವಾತಂತ್ರ್ಯವಾದ ಅಂತ ಹೇಳಿದ್ರು. ಹೌದಲ್ಲ, ಆ ನಿಟ್ಟಿನಲ್ಲಿ ಆ ಒಂದು ಗಾಂಧೀಜಿಯ ಪುಣ್ಯತಿಥಿಯ ನೆನಪಿನಲ್ಲಿ ಪ್ರತಿ ವರ್ಷ ಕುಷ್ಠರೋಗ ನಿವಾರಣೆ ಕಾರ್ಯಕ್ರಮ ಮಾಡಿದ್ವಿ. ಇದನ್ನು ಮಾಸಾಚರಣೆ ಅಂತ ಹೇಳಿ ಮಾಡ್ತಿದ್ವಿ. ಜನವರಿ 1 ರಿಂದ 30 ಮಾಸಾಚರಣೆ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಇದರಲ್ಲಿ, ಯಾಕಂದ್ರೆ ಕುಷ್ಠರೋಗ ನಿಮಗೆಲ್ಲ ಗೊತ್ತಿದೆ, ಕುಷ್ಠರೋಗ ಅಂದ್ರೆ ಮೊದಲು ಹಿಂದಿನ ಕಾಲದಲ್ಲಿ ಅಯ್ಯೋ ಪಾಪಿಸ್ತು ಊರಿಂದ ಹೊರಗಿಸ್ತಿದ್ರು, ಆಮೇಲೆ ಊರು ಬಿಟ್ಟು ಕುಷ್ಠರೋಗ ಅಂದ್ರೆ ತುಂಬಾ ದಿನ ಇದೆ. ಈಗಲ್ಲ, ಈಗಾದಷ್ಟು ಕುಷ್ಠರೋಗ ತುಂಬಾ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಸ್ವಲ್ಪ ಅಲ್ಲೆಲ್ಲ ಕೇಸ್ಗಳಿದ್ದಾವೆ. ನಮ್ಮ ತಾಲೂಕಲ್ಲಿ ಇಡೀ ನಮ್ಮ ತಾಲೂಕು 3 ಸಂಖ್ಯೆಗೆ 14 ಕೇಸ್ ಇದ್ದಾವೆ. ಮತ್ತೆ ಚಂದ್ರವರ ಬಂದಿದ್ರು ಇಲ್ಲ ಕಡಿಮೆ ಇದೆ. ಅದು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು. ಪುಣ್ಯ ಸ್ಮರಣೆ ನೆನಪಲ್ಲಿ ಕುಷ್ಠರೋಗ ನಿರ್ಮೂಲನೆ ಮಾಸಾಚರಣೆ
ಕುಷ್ಠರಾಗಿ ಮತ್ತೆ ಮುಂದಿನ ತುಂಬಾ ದಿನದಿಂದ ಅಯ್ಯೋ ಏನೋ ಭಿಕ್ಷುಗಷ್ಟೇ ಬರುತ್ತೆ, ಆ ಪಾಪಗಷ್ಟೇ ಬರುತ್ತೆ, ಇಲ್ಲ ಹಿಂದೆಲ್ಲ ಪಾಪ ಮಾಡಿದ್ದ ಅಂತ ಹೇಳಿದ್ರು. ಯಾವ ಪಾಪ ಪುಣ್ಯ ಏನೋ ಬರಲ್ಲ, ಭಿಕ್ಷುಕರು ಅಷ್ಟೇ ಬರೋದಿಲ್ಲ, ಯಾರಿಗೆ ಬೇಕಾದ್ರೂ ಬರಬಹುದು. ರೈತರು ಸ್ವಚ್ಛತೆ ಇದ್ರೆ ನೀವು ನೋಡ್ಕೊಳ್ಳಿ. ಅದಕ್ಕೆ ಏನ್ ಮಾಡಿದ್ರು, ಇವತ್ತು ಪ್ರತಿ ವರ್ಷ ಜನವರಿ 30ರಿಂದ ಫೆಬ್ರವರಿ 13 ತನಕ ಇದು ಒಂದು 15 ದಿನ ಕಾರ್ಯಕ್ರಮ ಆಚರಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಸಿಬ್ಬಂದಿಗಳು ಮನೆ ಮನೆ ಬಂದಾಗ ಮತ್ತೆ ಪರೀಕ್ಷೆ ಮಾಡ್ತಾರೆ. ನಿಮ್ಮ ಮನೆ ನಿಮ್ಮ ಮೈ ಮೇಲೆ ಇರುವ ಯಾವುದೇ ಮಚ್ಚೆ ಗುಟ್ಟಾಗಬೇಡಿ. ದಯವಿಟ್ಟು ಅವ್ರು ಬಂದಾಗ ಹೋಗಿ, ಅದು ಒಟ್ಟು ಮಚ್ಚೆ ಇರ್ಬೋದು, ಉಳುಕಡ್ಡೆ ಇರ್ಬೋದು, ಗಟ್ಟಿ ಮಚ್ಚೆ ಇರ್ಬೋದು, ಇನ್ನೊಂದು ಗಾಯ ಮಚ್ಚೆ ಇರ್ಬೋದು, ಅದು ಬಿಲ್ಲೆ ಬಿಲ್ಲೆಟ್ ಮಚ್ಚೆ ಇರ್ಬೋದು, ಯಾವುದೇ ಮಚ್ಚೆ ಇರಲಿ ನೀವು ತೋರಿಸ್ಕೊಳ್ಳಿ. ಅದು ಮುಖ್ಯವಾಗಿ ಜಾತಿ ಬೆನ್ ಮೇಲೆ ಇರುತ್ತೆ, ಕೆಲಸ ತಲೆ ಮೇಲೆ ಇರುತ್ತೆ, ಅಥವಾ ಕೈ ಮೇಲೆ ಇರುತ್ತೆ. ಅಂತ ಒಂದು ಸಂಕೋ ನಿಸ್ಸಂಕೋಚವಾಗಿ ದಯವಿಟ್ಟು ತೋರಿಸ್ಕೊಳ್ಳಿ. ಹೆಣ್ಮಕ್ಳು ಸಮೇತ ಆಶೀರ್ವಾದ ಬಂದಾಗ ಅಕ್ಕ ನನ್ನ ಮಚ್ಚೆ ನೋಡಕ್ಕ ಇದೇನ್ ಮಚ್ಚೆ ನೋಡ್ತಾರೆ, ಅವ್ರ ಅನುಮಾನ ಬೇಕು ಅಂದ್ರೆ ನಮ್ಮ ಹತ್ರ ಕಳಿಸ್ತಾರೆ, ಇಲ್ಲ ಸಿಗಟ್ ಕಳಿಸ್ತಾರೆ. ನಾವು ಅತ್ಯಂತ ಒಟ್ಟುಗಳೇ ಎಲ್ಲರೂ ನಮ್ಮ ಮಚ್ಚೆಗಳೆಲ್ಲ ಕೊಟ್ಟು ದಯವಿಟ್ಟು ಗಮನಿಸಿ. ಅಯ್ಯೋ ಎಲ್ಲ ಮಚ್ಚು ಕೊಟ್ಟೋಗಲ್ಲ, ನೀವೇ ನೋಡ್ಕೋಬಹುದು. ಯಾವ್ದೋ ಒಂದು ಮಚ್ಚೆ ಇದ್ರೆ ಅದು ಮುಚ್ಚಿ ಕಟ್ಟಿ ಮುಟ್ಟಿ ಗೊತ್ತಾಗುತ್ತೆ ಇಲ್ವಾ, ದೇವ್ರು ಬರುತ್ತೆ ಇಲ್ವಾ, ಅಥವಾ ಏನು ಕೂರ್ದೈತೆ ಇಲ್ವಾ, ಅದೆಲ್ಲ ನೋಡಿದ್ರೆ ನೀವೇ ಕಣ್ಣು ಇಟ್ಕೋಬಹುದು. ನಿಮ್ಗೆ ಅನುಮಾನ ಇದ್ರೆ ಮಾತಾಡೋದ್ರೆ ಕೀಳಾಗಿ ನೋಡಿ ಬಯಲಿಂದ ನೋಡ್ತಾ ಇದ್ರು. ಆದ್ರೆ ಈಗ ಇಲ್ಲ, ಎಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕುಷ್ಠರೋಗದ ಗುಣಗಳು ಬಿಳಿ ಮತ್ತು ತಾಮ್ರದ ಬಣ್ಣದ ಬಣ್ಣದಿಂದ ಮಚ್ಚೆಗಳು ಇರ್ತವೆ. ಮತ್ತೆ ಜ್ಞಾನೇಂದ್ರಿಗಳಲ್ಲಿ ಒಂದಾದ ಚರ್ಮದ ಸ್ಪರ್ಶ, ಚರ್ಮಕ್ಕೆ ಸ್ಪರ್ಶ ಗೊತ್ತಾಗೋದಿಲ್ಲ, ಯಾರಿಗೂ ಮುಟ್ಟಿದ್ದು ಗೊತ್ತಾಗಲ್ಲ, ಬೆಂಕಿಯ ಸ್ಪರ್ಶ ಏನೋ ಗೊತ್ತಾಗಲ್ಲ. ಅದಕ್ಕೆ ನೀವು ಆ ಥರ ಮಚ್ಚೆ ಕಂಡು ಬಂದಲ್ಲಿ ಆಸ್ಪತ್ರೆಗೆ ತೋರಿಸ್ಕೋಬೇಕು, ಆಸ್ಪತ್ರೆಗೆ ತೋರಿಸ್ಕೋಬೇಕು. ಮತ್ತೆ ಆಶಾ ವರ್ಕರ್ ಇರ್ತಾರೆ, ಆರೋಗ್ಯ ಸಹಾಯಕರಿರ್ತಾರೆ, ಆ ಥರ ಮಚ್ಚೆ ಕಂಡು ಬಂದರೆ ಸಮೀಪ ಇರುವ ಸರ್ಕಾರಿ ಆಸ್ಪತ್ರೆಗೆ ತೋರಿಸ್ಬೇಕು. ಮತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ, ನೀವು ಭಯ ಪಡೋದೇನಿಲ್ಲ. ಉಚಿತವಾದ ಬಗ್ಗೆ ಏನು ಯಾರು ಭಯ ಪಡೋದಿಲ್ಲ. ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಾದ್ರೂ ನೀವು ಕಂಡ್ರೆ ನೀವು ಅವ್ರಿಗೆ ಹೇಳ್ಬೋದು, ಉಚಿತವೇನು ದೊಡ್ಡ ರೋಗ ಅಲ್ಲ. ಈಗಿನ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ಕೊಡ್ತಾರೆ, ಇವೆಲ್ಲ ತೋರಿಸ್ತಾರೆ ಅಂತ ಹೇಳ್ಬೋದು. ಗಾಂಧೀಜಿಯವರ ಕನಸಿನಂತೆ ಭಾರತವು ಆರೋಗ್ಯಯುಕ್ತ ಭಾರತವಾಗಬೇಕು. ಅದಕ್ಕೆ ನಾವು ಒಂದು ಹೆಜ್ಜೆ ಆರೋಗ್ಯದ ಕಡೆಗೆ ಇರಬೇಕು. ಭಾರತ ಆರೋಗ್ಯ ಮುಕ್ತ ಭಾರತ, ಆರೋಗ್ಯಯುತ ಭಾರತವನ್ನಾಗಿ ಮಾಡೋಣ. ಇದನ್ನು 1869 ಅಕ್ಟೋಬರ್ 2ರಂದು ಈಗಿನ ಗುಜರಾತಿನ ಕಾಥಿಯವಾಡ್ ಜಿಲ್ಲೆಯ ಪೋರಬಂದರ್ ಎನ್ನುವ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ತಂದೆ ಕರಮಚಂದ್ರ ಗಾಂಧಿ ಇವರು ರಾಜಕೋಟ್ ಸಂಸ್ಥಾನದ ದಿವಾನರನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ತಾಯಿ ಪುತಲಿಬಾಯಿ ಆಗಿರ್ತಾರೆ. ಇವರು 1888ರಲ್ಲಿ ಇಂಗ್ಲೆಂಡಿನ ಕಾನೂನನ್ನು ಅಧ್ಯಯನ ಮಾಡುವುದಕ್ಕಾಗಿ ಇಂಗ್ಲೆಂಡಿಗೆ ಹೋಗ್ತಾರೆ. ಅವರು ಅಲ್ಲಿನ ಕಾನೂನನ್ನು ಬಾರ್ ಎಂದು ಅಧ್ಯಯನ ಮಾಡಿ ಅವರು ಭಾರತಕ್ಕೆ ಪುನಃ ವಾಪಸ್ ಬರ್ತಾರೆ. ಇವರು ದಕ್ಷಿಣ ಆಫ್ರಿಕಕ್ಕೆ ಹೋಗ್ತಾರೆ. ಅಲ್ಲಿ ದಾದಾ ಅಬ್ದುಲ್ಲಾ ಮತ್ತು ವಕಾಲತ್ತು ಅನ್ನು ವಹಿಸಿ ದಕ್ಷಿಣ ಆಫ್ರಿಕಕ್ಕೆ ಹೋಗ್ತಾರೆ. ಅಲ್ಲಿ ಇವರು ಕೇವಲ 3 ವಾರಗಳು 20 ದಿನಗಳು ಇರಬೇಕು ಅಂತ ಹೋಗ್ತಾರೆ. ಆದರೆ ಅವರಿಗೆ ಕಾರಣಾಂತರಗಳಿಂದ 20 ವರ್ಷ ಅಲ್ಲೇ ಕಾಲವನ್ನು ಕಳೀತಾರೆ. ಅಲ್ಲಿನ ವರ್ಣಭೇದ ನೀತಿ ಮತ್ತು ಭಾರತೀಯರು ವಿಧಗಳಿರ್ತವೆ, ಅದನ್ನು ಇವರು ಹೋಗಲಾಡಿಸುವುದಕ್ಕಾಗಿ ಮುಂದುತ್ತಾರೆ ಮತ್ತು ಇವರು
ಸತ್ಯ ಆಗ್ರಹ ಆಗ್ರಹ ಅಂದ್ರೆ ಒತ್ತಾಯಿಸುವುದು ಸತ್ಯವನ್ನು ಒತ್ತಾಯಿಸುವುದು ಸತ್ಯಾಗ್ರಹ ಅನೇಕ ಸತ್ಯಾಗ್ರಹವನ್ನು ಮಾಡ್ತಾರೆ ಉಪ್ಪಿನ ಸತ್ಯಾಗ್ರಹ ಅನೇಕ ಚಳುವಳಿಗಳನ್ನು ಸಹ ಕೈಗೊಳ್ಳುತ್ತಾರೆ ಮತ್ತೆ ಅಹಿಂಸಾ ಅಹಿಂಸಾ ಅಂದ್ರೆ ಹಿಂಸೆ ಮಾಡಬಾರದು ಅಲ್ಲಿ ಈ ಬ್ರಿಟಿಷರ ವಿರುದ್ಧ ನಾವು ಅಹಿಂಸೆಯಿಂದ ಶಾಂತಿಯಿಂದ ಸ್ವತಂತ್ರ ಪಡ್ಕೊಂಡಂತಹ ಏಕೈಕ ದೇಶ ನಮ್ಮ ಭಾರತ ದೇಶ ಅವರು ಪೊಲೀಸ್ ಬ್ರಿಟಿಷರು ಪೊಲೀಸ್ ಮಿಲಿಟರಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಆದರೆ ಗಾಂಧೀಜಿಯವರು ಶಾಂತಿಯಿಂದ ಅಹಿಂಸೆಯಿಂದ ಮತ್ತು ಹೋರಾಟವನ್ನು ಮಾಡ್ತಾರೆ ಅವರು ಅಹಿಂಸೆಯಿಂದ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಡ್ತಾರೆ 1947ರಲ್ಲಿ 1947ರಲ್ಲಿ ಸ್ವಾತಂತ್ರ್ಯವನ್ನು ನಮಗೆ ಗಳಿಸಿಕೊಡ್ತಾರೆ ಶಾಂತಿಯಿಂದ ಹಿಂಸೆ ಇಲ್ಲದೆ ನಮ್ಮ ಸ್ವಾತಂತ್ರ್ಯ ಪಡೆದುಕೊಂಡ ದೇಶ ಅಂದರೆ ಭಾರತ ದೇಶವಾಗುತ್ತೆ ಅದು ಭಾರತ ದೇಶ ಅಹಿಂಸೆ ಅಹಿಂಸೆ ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆದುಕೊಂಡ ಏಕೈಕ ರಾಜ್ಯ ಅಂತಲೂ ಹೇಳ್ಬೋದು ಏಕೈಕ ರಾಜ್ಯ ಅಂತಲೂ ಹೇಳ್ಬೋದು ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.